ಹಾಯ್ ಹಲೋ ನಮಸ್ಕಾರ ಎಲ್ಲಾರಿಗೂ ಸ್ಮೈಲಿಗಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಹಳ್ಳಿ ಕಡೆ ಮಾಡುವಂತಹ ಹುಗ್ಗಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವು ಹೊಸಬ್ರಾಗಿದ್ದು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಂಕ್ರಾಂತಿ ಬಂತು ಅಂದ ತಕ್ಷಣ ಎಲ್ಲರ ಮನೆಗಳಲ್ಲಿ ಪೊಂಗಲ್ನ ಮಾಡ್ತಾರೆ ಪೊಂಗಲ್ ಇಷ್ಟಪಡದೇ ಇರೋವಂಥವ್ರು ಇರ್ತಾರೆ ಈಗ ನನಗೆ ಪೊಂಗಲ್ ಅಂದರೆ ಇಷ್ಟನೇ ಆಗೋಲ್ಲ ಹಾಗಾಗಿ ನಾವು ಸಂಕ್ರಾಂತಿಗೆ ಮಾಡುವಂತಹ ರೆಸಿಪಿ ಈ ಹುಗ್ಗಿ ಹಳ್ಳಿ ಕಡೆಗಳಲ್ಲಿ ಹುಗ್ಗಿ ಅಂತ ಕರೀತಾರೆ ಅದನ್ನ ಪೊಂಗಲ್ ಅಂತಲೂ ಹೇಳ್ಬೋದು ಸೊ ಇದನ್ನು ನಾವು ಹೇಗೆ ಮನೆಯಲ್ಲಿ ಮಾಡ್ಬೋದು ಅನ್ನೋದನ್ನು ತುಂಬ ರುಚಿಯಾಗಿರುತ್ತೆ ಯಾರು ಪೊಂಗಲ್ ಇಷ್ಟಪಡಲು ಅವರು ಖಂಡಿತ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅನಂತರದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹೇಗೆ ಬಂತು ಅಂತ ಸೊ ಈಗ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಹುಗ್ಗಿ ಮತ್ತು ಗೊಜ್ಜು ಎರಡಕ್ಕೂ ಬೇಕಾಗಿರುವಂತಹ ಮಸಾಲೆ ರೆಡಿ ಮಾಡ್ಕೊಂಡ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಹಾಕಿದ ನಂತರದಲ್ಲಿ ಜಾಯಿಕಾಯಿ ಒಂದು ಅರ್ಧಕ್ಕಿಂತ ಕಮ್ಮಿ ಜಾಯಿಕಾಯಿನ ಸ್ವಲ್ಪ ಆಗಿ ಕುಟ್ಟಿ ಹಾಕ್ಕೊಂಡಿದ್ದೀನಿ ಅನಂತರದಲ್ಲಿ ಪತ್ರೆ ಹಾಕ್ಕೊಂಡಿದ್ದೀನಿ ಇದು ರಾಮ್ ಪತ್ರೆ ಅಂತ ಹೇಳ್ತಾರಲ್ಲ ಅದು ಸೊ ಅದನ್ನು ಹಾಕ್ಕೊಂಡು ಈಗ ಗ್ಯಾಸ್ ಫ್ಲೇಮನ್ನ ಕಂಪ್ಲೀಟಾಗಿ ಲೋ ಇಟ್ಕೊಂಡು ಇದಕ್ಕೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಎಣ್ಣೆ ಬಿಸಿಯಾಗಿದೆ ನಮಗೀಗೇನು ಬಿಸಿ ಆಗಬೇಕು ಅಂತಿಲ್ಲ ಸೊ ಆ ಎಣ್ಣೆ ಬಿಸಿ ಇರೋದ್ರಲ್ಲೇ ಚೆನ್ನಾಗಿ ಈಗ ಜೀರಿಗೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಬೇಕು ಆಮೇಲೆ ಕೊಬ್ಬರಿನ ಒಣ ಕೊಬ್ಬರಿ ಹಾಕಿದರೆ ಇದಕ್ಕೆ ತುಂಬ ಒಳ್ಳೆಯ ಟೇಸ್ಟ್ನ ಕೊಡುತ್ತೆ ಹಾಗಾಗಿ ಅದನ್ನು ಹಾಕಿ ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಇಷ್ಟು ನಂತರದಲ್ಲಿ ಇದನ್ನು ಒಂದು ಸೈಡ್ಗೆ ಎತ್ತಿಡೋಣ ಇದು ತ ಕಂಪ್ಲೀಟಾಗಿ ಮೇಲೆ ಪುಡಿ ಮಾಡ್ಕೊಳ್ಬೇಕು ಇದು ಮುಂದೆ ಯೂಸ್ ಮಾಡೋಣ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಎಣ್ಣೆ ಅಥವಾ ತುಪ್ಪ ಏನಾದರೂ ಸಹ ತೊಗೊಳ್ಬೋದು ಅನಂತರದಲ್ಲಿ ಒಂದು ಐದರಿಂದ ಆರು ಲವಂಗ ಮತ್ತು ಒಂದು ಹತ್ತು ಕಾಳಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಅದು ಘಮ ಬಿಡಲಿ ಅಂತ ಅದು ಬಿಡೋವರೆಗೂ ನಾವು ಸ್ವಲ್ಪ ಕಾಯಬೇಕಾಗತ್ತೆ ಆ ನಂತರದಲ್ಲಿ ಇದಕ್ಕೆ ನಾವು ಮೆಣಸಿನ ಮೆಣಸಿನ ಪುಡಿ ಮತ್ತು ಜೀರಿಗೆನ ಹಾಕೊಳ್ಳೋಣ ಸೊ ಇದು ಹಾಕೊಂಡ ನಂತರದಲ್ಲಿ ನಾನು ತೊಳೆದಿಟ್ಕೊಂಡಿರುವಂತಹ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾನು ಇಲ್ಲಿ ಹಿಂಗೆ ಹಾಕೊಳ್ಳೋರು ಈ ಹೊತ್ತಿಗೆ ಹಾಕೋಬಹುದು ನಾನು ಆಮೇಲಿಂದ ಹಾಕ್ತಾ ಇದ್ದೀನಿ ಕಾರಣ ಇಷ್ಟೇನೆ ಆಮೇಲಿಂದ ಹಿಂಗೆ ಹಾಕಿದರೆ ತುಂಬ ಒಳ್ಳೆ ಗಮನ ಕೊಡುತ್ತೆ ಅನ್ನೋದಕ್ಕೆ ಹಿಂಗನ್ನ ಆಮೇಲಿಂದ ಇದ್ದೀನಿ ಸೊ ಈಗ ತೊಳೆದಿಟ್ಟಿರುವಂತಹ ಹೆಸರು ಬೇಳೆನ ಹಾಕಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲಿಂದ ನಾನು ಅಕ್ಕಿನೂ ಸಹ ತೊಳೆದಿಟ್ಟಿದ್ದೆ ತೊಳೆದಿರುವಂತಹ ಅಕ್ಕಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸಹ ಎಣ್ಣೆಯಲ್ಲಿ ಒಂದು ರೌಂಡ್ ಫ್ರೈ ಮಾಡಿಕೊಂಡು ಆ ನಂತರದಲ್ಲಿ ಇದಕ್ಕೆ ಇಂಗನ್ನು ಹಾಕ್ತಾಯಿದ್ದೀನಿ ಇಂಗು ಮತ್ತು ಅರಶಿನ ನಾನು ಈ ಹಂತದಲ್ಲಿ ಹಾಕ್ತಾಯಿದ್ದೀನಿ ಸೊ ಈಗ ಹಾಕಿ ಇದನ್ನು ಎಣ್ಣೆ ಹಾಕಿದ್ವಲ್ಲ ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದು ನಂತರದಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು ನಿಮಗೆ ತುಂಬ ರಾಡಿ ಥರ ಅಂದರೆ ಬೇಕು ಅನ್ನೋದಾರೆ ಗಂಜಿ ಥರ ಆಗಬೇಕು ಅನ್ನೋದರೆ ಮಾಮೂಲಿ ಪೊಂಗಲಲ್ಲಿ ಹೇಗೆ ನೀರಾಗಿರುತ್ತಲ್ಲ ಹಾಗೇ ಬೇಕು ಅನ್ನೋದರೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಇಲ್ಲ ಅಷ್ಟು ಬೇಡ ಅನ್ನೋರಾದರೆ ನೀರನ್ನ ಸ್ವಲ್ಪ ಕಮ್ಮಿ ಹಾಕಿ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಕಾರಣ ಇಷ್ಟ ನನಗೆ ಅಷ್ಟೊಂದು ರಾಡಿ ಆದರೆ ನನಗೆ ಇಷ್ಟ ಆಗೋದಿಲ್ಲ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ನನಗೆ ಪೊಂಗಲ್ಲೇ ಇಷ್ಟ ಆಗೋಲ್ಲ ಅಂತ ಬಟ್ ಈ ಥರ ಮಾಡೋದ್ರೆ ನಿಜವಾಗ್ಲೂ ಇಷ್ಟ ಆಗುತ್ತೆ ನಾವು ಏನು ಒಣ ಕೊಬ್ಬರಿ ಎಲ್ಲ ಹಾಕಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ನಾನಿಲ್ಲಿ ಎರಡು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಉಪ್ಪು ಹಾಕಿ ಇದು ಯಾವಾಗ ಕುದಿ ಬರುತ್ತೋ ಆವಾಗ ಇದನ್ನೆಲ್ಲ ಹಾಕಬೇಕು ಸ್ವಲ್ಪ ಹೊತ್ತು ಬಿಟ್ಟು ಮುಚ್ಚಳನ ಮುಚ್ಚಿ ನಾವು ಒಂದು ಮೂರಿಂದ ನಾಲ್ಕು ವಿಷಲ್ ಕೂಗ್ಸಿದ್ರೆ ನಮ್ಮ ಹುಗ್ಗಿ ರೆಡಿ ಅಂತಲೇ ಅರ್ಥ ನೀವು ಒಮ್ಮೆ ಹುಗ್ಗಿನೇ ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಇದರಲ್ಲಿ ತುಂಬ ವೆರೈಟಿ ಇರೋದರಿಂದ ನಿಮ್ಗೆ ಆ ಜಾಯಕಾಯಿ ಆಗಿರ್ಬೋದು ಪತ್ರೆ ಆಗಿರ್ಬೋದು ಒಳ್ಳೆ ಟೇಸ್ಟ್ನ ಕೊಡುತ್ತೆ ನಾನು ಆಲ್ರೆಡಿ ಹೇಳಿದಾಗೆ ನೋಡಿ ನಾನು ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಂಡಿದ್ದೆ ಕಾರಣ ನನಗೆ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ನಿಜವಾಗ್ಲೂ ಇದು ಒಂದು ಹೊತ್ತಿಗೆ ಆಗಲೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಇಷ್ಟ ಆಯಿತು ಈಗ ನೆಕ್ಸ್ಟು ಗೊಜ್ಜು ಮಾಡೋದು ಹೇಗೆ ನೋಡೋಣ ಬನ್ನಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ಸ್ವಲ್ಪ ಜೀರಿಗೆ ಆಮೇಲೆ ಇಂಗು ರುಚಿಗೆ ತಕ್ಕಷ್ಟು ಅಂತ ಹೇಳ್ಬೋದು ಸಾಮಾನ್ಯ ನಾನು ಹಿಂಗನ್ನು ಜಾಸ್ತಿ ಯೂಸ್ ಮಾಡ್ತೀನಿ ಹಾಗಾಗಿ ಇಂಗನ್ನ ನಾನು ಜಾಸ್ತಿ ಹಾಕಿದ್ದೀನಿ ಕಮ್ಮಿ ಬೇಕು ಅಂದವರು ಕಮ್ಮಿ ಸಹ ಹಿಂಗನ್ನ ಹಾಕೋಬೋದು ಅನಂತರದಲ್ಲಿ ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಹಾಕಿದ ನಂತರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹುಣಸೆ ಹಣ್ಣನ್ನ ಒಂದು ನಿಂಬೆ ಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದು ಅಂತ ಹೇಳ್ಬೋದು ಹುಣಸೆ ಹಣ್ಣನ್ನ ನಾನು ಹಾಗೆ ಇಟ್ಟಿದ್ದೆ ನೆನೆಸಿ ಇಟ್ಟಿದ್ದೆ ಅದನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆ ರಸನ ಕಂಪ್ಲೀಟಾಗಿ ನಿಮಗೆ ಎಷ್ಟು ಜಾಸ್ತಿ ಗೊಜ್ಜಬೇಕು ಅನ್ನೋರು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೋದು ಕಮ್ಮಿ ಬೇಕು ಅನ್ನೋರು ಕಮ್ಮಿ ಹಾಕೋಬೋದು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ನಾನಿಲ್ಲಿ ಎಲ್ಲ ಸೇರಿ ಒಂದು ದೊಡ್ಡ ಬಟ್ಲಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಮೋರ್ ದೆನ್ ಹಾಫ್ ಅ ಲೀಟರ್ ಅಂತ ಹೇಳ್ಬೋದು ಅಷ್ಟು ನೀರನ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಈಗ ನೀರನ್ನ ಹಾಕ್ಕೊಂಡ ನಂತರದಲ್ಲಿ ಇದಕ್ಕೆ ನಾವು ಆಲ್ರೆಡಿ ಏನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಒಣ ಕೊಬ್ಬರಿ ಇದು ಎಲ್ಲನೂ ಆ ಮಸಾಲೆನ ಇಲ್ದಕ್ಕೂ ಸಹ ಹಾಕಬೇಕು ಎರಡು ಸ್ಪೂನಷ್ಟು ಇಲ್ಗೂ ಹಾಕ್ತಾಯಿದ್ದೀನಿ ನಾನು ಮಸಾಲೆ ಹಾಕಿದ ನಂತರದಲ್ಲಿ ಖಾರಕ್ಕೆ ಇಲ್ಲಿ ನಾನು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ಅನಿಸುತ್ತೋ ಅದ್ರ ಮೇಲೆ ಹಾಕೋಬೋದು ಖಾರದ ಪುಡಿ ಹಾಕೊಂಡ ನಂತರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ನಮ್ಮ ಗೊಜ್ಜು ಸಹ ರೆಡಿ ಆಗುತ್ತೆ ಇಲ್ಲಿ ಹುಳಿ ಅಂಶ ಇರೋದ್ರಿಂದ ಇದಕ್ಕೆ ಮೇಯ್ನಾಗಿ ಬೆಲ್ಲ ಹಾಕಬೇಕು ಏಕೆಂದ್ರೆ ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾನಿಲ್ಲಿ ಬೆಲ್ಲನ ನೀರಲ್ಲಿ ಕರಗಿಸಿ ಸೋಸಿ ಹಾಕ್ತಾ ಇದ್ದೀನಿ ಕಾರಣ ಎಷ್ಟೇ ಬೆಲ್ಲದಲ್ಲಿ ಕಲ್ಲಿರುವಂತಹ ಚಾನ್ಸಸ್ ಇರುತ್ತೆ ಅನ್ನೋದಕ್ಕೆ ಅದನ್ನು ಸೋಸಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಇಲ್ಲ ಹಾಗೆ ಹಾಕೊಳ್ಳೋರು ಖಂಡಿತ ಬೆಲ್ಲ ಹಾಗೆ ಹಾಕೋಬಹುದು ಸೊ ಇಷ್ಟು ಹಾಕಿದರೆ ಗೊಜ್ಜು ಸಹ ರೆಡಿ ಆಯಿತು ಇವು ಈ ನ ಸಾಮಾನ್ಯನ ಹುಬ್ಳಿ ಉತ್ ಅಂದ್ರೆ ಧಾರವಾಡ ಕಡೆ ಎಲ್ಲ ಬಂದ್ರೆ ಹಾವೇರಿ ಧಾರವಾಡ ಕಡೆ ಬಂದ್ರೆ ನಿಮ್ಗೆ ಇದು ಕಾಮನ್ ಹುಗ್ಗಿ ಗೊಜ್ಜು ಅಂತ ಹೇಳ್ತೀವಿ ಅದರಲ್ಲೂ ಸಂಕ್ರಾಂತಿಗೆ ನಮ್ಮ ಕಡೆ ಇದನ್ನ ಮಾಡೇ ಮಾಡ್ತೀವಿ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ